ಆಪರೇಷನ್ ಅಲಮೇಲಮ ಖ್ಯಾತಿಯ ಸ್ಯಾಂಡಲ್ವುಡ್ ನಟ ರಿಷಿ ಅವರಿಗೆ ಇವತ್ತು 34ನೇ ಬರ್ತ್ಡೇ. ರಿಷಿ ಅವರು 1988ರ ಜೂನ್ 21ರಂದು ಬೆಂಗಳೂರಿನಲ್ಲಿ ಜನಿಸಿದರು. ರಿಷಿ ಬೆಳೆದದ್ದೆಲ್ಲ ಕರ್ನಾಟಕದ ಮೈಸೂರಿನಲ್ಲಿ. ರಿಷಿ ತಂದೆ ಕೆಸಿ ನಾಗರಾಜ್ ಕಾವೇರಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಬ್ಯಾಂಕ್ ಅಧಿಕಾರಿಯಾಗಿದ್ದು ತಾಯಿ ಅನಲಾ ನಾಗರಾಜ್ ಹೌಸ್ ವೈಫ್ ಆಗಿದ್ದಾರೆ. ರಿಷಿ ಅವರ ಹುಟ್ಟು ಹೆಸರು ಮೋನೀಶ್ ನಾಗರಾಜ್. ರಿಷಿ ತಮ್ಮ ಶಾಲಾ ಶಿಕ್ಷಣವನ್ನು ಮೈಸೂರಿನ ಸೇಂಟ್ ಜೋಸೆಫ್ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿದರು. ಮೈಸೂರಿನ ಮರಿ ಮಲ್ಲಪ್ಪ ಕಾಲೇಜಿನಲ್ಲಿ ಪಿಯು ಕೋರ್ಸ್ ಮಾಡಿದರು ಹಾಗೂ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿದ್ದಾರೆ. ರಿಷಿ ತಮ್ಮ ಇಂಜಿನಿಯರಿಂಗ್ ದಿನಗಳಲ್ಲಿ ನಟನೆಯಲ್ಲಿ ತೀವ್ರ ಆಸಕ್ತಿಯನ್ನು ಬೆಳೆಸಿಕೊಂಡರು. ಮೈಸೂರಿನ ವಿವಿಧ ಹವ್ಯಾಸಿ ನಾಟಕ ತಂಡಗಳೊಂದಿಗೆ ಪ್ರದರ್ಶನ ನೀಡಲು ಪ್ರಾರಂಭಿಸಿದರು. ತಮ್ಮ ಕಾಲೇಜಿನಲ್ಲಿ ರಿಷಿ ನಾಟಕ ತಂಡದ ಉಸ್ತುವಾರಿ ವಹಿಸಿದರು. ಜೊತೆಗೆ ಕಾಲೇಜು ದಿನಗಳಲ್ಲಿ ರೇಡಿಯೋ ಜಾಕಿಯಾಗಿಯೂ ಕೆಲಸ ಮಾಡಿದರು. ಡಿಗ್ರಿ ನಂತರ ಕ್ಯಾಂಪಸ್ ಪ್ಲೇಸ್ಮೆಂಟ್ ಮೂಲಕ ರಿಷಿ ಕಂಪನಿಯೊಂದರಲ್ಲಿ ಉದ್ಯೋಗ ಪಡೆದು ಕಾರ್ಪೊರೇಟ್ ಪ್ರವೇಶಿಸಿದರು ಮತ್ತು ಮರ್ಚೆಂಡೈಸಿಂಗ್ ಕ್ಷೇತ್ರದಲ್ಲಿ ಉದ್ಯಮಿಯಾಗಲು ತಮ್ಮ ಕಾರ್ಪೊರೇಟ್ ಕೆಲಸಕ್ಕೆ ಗುಡ್ ಬೈ ಹೇಳಿದರು. ಆ ಬಳಿಕ ರಿಷಿಗೆ ಟಿಎನ್ ಸೀತಾರಾಮ್ ಅವರ ಮಹಾಪರ್ವ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುವ ಅವಕಾಶ ಸಿಕ್ತು. ಜೊತೆಗೆ ಅನುರೂಪ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿದರು. ಇನ್ನು 2016ರಲ್ಲಿ ನಿರ್ದೇಶಕ ಸಿಂಪಲ್ ಸುನಿಯವರ ನಿರ್ದೇಶನದಲ್ಲಿ ಆಪರೇಷನ್ ಅಲಮೇಲಮ್ಮ ಸಿನಿಮಾದಲ್ಲಿ ನಟಿಸುವ ಮೂಲಕ ಪ್ರಖ್ಯಾತಿ ಪಡೆದರು. ಮೊಟ್ಟ ಮೊದಲ ಬಾರಿಗೆ ರಿಷಿ ಲೀಡ್ ಆಕ್ಟರ್ ಆಗಿ ನಟಿಸಿದ ಈ ಸಿನಿಮಾ 2017ರ ಪ್ರಮುಖ ಬ್ಲಾಕ್ ಬಸ್ಟರ್ ಹಿಟ್ಗಳಲ್ಲಿ ಒಂದಾಗಿತ್ತು. ರಿಷಿ ತನ್ನ ಚೊಚ್ಚಲ ಸಿನಿಮಾದಲ್ಲಿ ಪ್ರಮುಖ ಪಾತ್ರವೊಂದರ ಮೂಲಕ ವ್ಯಾಪಕ ಮೆಚ್ಚುಗೆ ಗಳಿಸಿದರು. ಬಳಿಕ ಪಿಆರ್ಕೆ ಪ್ರೊಡಕ್ಷನ್ ಅಡಿಯಲ್ಲಿ ರಿಷಿ ನಟಿಸಿದ ಕವಲುದಾರಿ ಸಿನಿಮಾ ಸಹ ಸೂಪರ್ ಹಿಟ್ ಆಯಿತು. ಇನ್ಸ್ಪೆಕ್ಟರ್ ಪಾತ್ರಕ್ಕಾಗಿ ರಿಷಿ ಪ್ರೇಕ್ಷಕರಿಂದ ಚಪ್ಪಾಳೆಗಿಟ್ಟಿಸಿಕೊಂಡರು. ಇನ್ನು ಸಾರ್ವಜನಿಕರಿಗೆ ಸುವರ್ಣಾವಕಾಶ, ಆಟಗಾರ, ಕೆಎ, ಮುಗಿಲುಪೇಟೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ರಿಷಿ ನಟಿಸಿದ್ದಾರೆ. ಇನ್ನು ಹಲವು ಸಿನಿಮಾಗಳ ಆಫರ್ಗಳು ರಿಷಿ ಕೈಯಲ್ಲಿವೆ. ನಮ್ಮ ಎಸ್ಡಿಸಿ ತಂಡದ ಕಡೆಯಿಂದ ಖ್ಯಾತ ನಟ ರಿಷಿ ಅವರಿಗೆ ಹ್ಯಾಪಿ ಬರ್ತ್ಡೇ.